ಬೆಂಗಳೂರಿನಲ್ಲಿ ಹೆಚ್ಚಾಗ್ತಾನೆ ಇದೆ ಕರೋನಾ ಸೋಂಕಿತರ ಸಂಖ್ಯೆ, ಅದರಲ್ಲೂ ಕೂಡ ಆತಂಕದ ವಿಚಾರಗಳು ಒಂದೊಂದಾಗಿ ಹೊಸ ಏರಿಯಾಗಳು ಆ್ಯಡ್ ಆಗ್ತಾನೆ ಇದೆ. ಲಾಕ್ಡೌನ್ ಸಡಿಲದ ಬೆನ್ನಲ್ಲೇ ಬೆಂಗಳೂರಿನಲ್ಲಿ ಆತಂಕ. ಬೆಂಗಳೂರಿನಲ್ಲಿ ಪ್ರತಿನಿತ್ಯ ಸೋಂಕಿತರ ಸಂಖ್ಯೆ ಜಾಸ್ತಿ ಆಗ್ತಾನೆ ಇದೆ. ಲಾಕ್ಡೌನ್ ಸಡಿಲದ ಬೆನ್ನಲ್ಲೇ ಬೆಂಗಳೂರಿನಲ್ಲಿ ಮತ್ತೆ ಆತಂಕ. ಮಂಗಮ್ಮನ ಪಾಳ್ಯದ ಕೂಲಿ ಕಾರ್ಮಿಕನಿಂದ ಮತ್ತಿಬ್ಬರಿಗೆ ವೈರಸ್ ಹರಡಿರುವ ಶಂಕೆ ವ್ಯಕ್ತವಾಗ್ತಾ ಇದೆ. ಕೇಸ್ ನಂಬರ್ 654ರಿಂದ ಮತ್ತೆ ಎರಡು ಪಾಸಿಟಿವ್ ಕೇಸ್ ಆ್ಯಡ್ ಆಗುವ ಸಾಧ್ಯತೆ, ಅಂದರೆ ಆತನ ಹೆಂಡತಿ ಮತ್ತು ಮಗನಿಗೆ ಪಾಸಿಟಿವ್ ಬರುವಂತಹ ಶಂಕೆ ಇದೆ. ಕೂಲಿ ಕಾರ್ಮಿಕನಿಗೆ ನಿನ್ನೆ ಪಾಸಿಟಿವ್ ಬಂದ ತಕ್ಷಣವೇ ಕುಟುಂಬಸ್ಥರನ್ನು ಕೂಡ ಟೆಸ್ಟ್ ಮಾಡಲಾಗಿದೆ, ಅಂದರೆ ಆತನ ಹೆಂಡತಿ ಮತ್ತು ಮಗನನ್ನು ಟೆಸ್ಟ್ಗೆ ಒಳಪಡಿಸಿದಾಗ ಕೊರೋನಾ ಪಾಸಿಟಿವ್ ಇರತಕ್ಕಂಥದ್ದು ಪತ್ತೆಯಾಗಿದೆ ಅಂತ ಬಲ್ಲ ಮೂಲಗಳು ಹೇಳ್ತಾ ಇದೆ. ಸೊ ಹಾಗಾಗಿ ಇವತ್ತಿನ ಬೆಳಗ್ಗಿನ ಬುಲೆಟಿನ್ 12 ಗಂಟೆಗೆ ಏನು ಬರುತ್ತೆ ಅದರಲ್ಲೇ ಈ ವಿಚಾರವನ್ನು ಬಹಿರಂಗಪಡಿಸಲಿದೆ ಆರೋಗ್ಯ ಇಲಾಖೆ. ಪಬ್ಲಿಕ್ ಟಿವಿಗೆ ಆರೋಗ್ಯ ಅಧಿಕಾರಿಗಳು ಅಧಿಕೃತವಾಗಿ ಈ ಬಗ್ಗೆ ಮಾಹಿತಿಯನ್ನು ನೀಡಿದ್ದಾರೆ. ಓಕೆ, ಬೆಂಗಳೂರಿನಲ್ಲಿ ಒಂದು ಕಮ್ಮಿ ಆಯಿತು ಅಂದರೆ ಒಂದು ಜಾಸ್ತಿ ಆಗುತ್ತೆ, ಒಂದು ಕಮ್ಮಿ ಆದರೆ ಇನ್ನೊಂದು ಹೊಸದು ಲಿಂಕ್ ಶುರು ಆಗುತ್ತೆ. ಈಗ ಹೊಂಗಸಂದ್ರ ಎಲ್ಲ ಮುಗೀತು, ಹೊಂಗಸಂದ್ರವಾದ ನಂತರ ಪಾದರಾಯನಪುರ ಹೊಂಗಸಂದ್ರ ಮುಗೀತು, ಈಗ ಹೊಸ ಹೊಸ ಏರಿಯಾಗಳು. ಈಗ ಮಂಗಮ್ಮನ ಪಾಳ್ಯದ ಕೂಲಿ ಕಾರ್ಮಿಕ ಆತನಿಗೆ ನಿನ್ನೆ ಪಾಸಿಟಿವ್ ಬಂದಿದೆ, ಆತನಿಂದ ಇನ್ನಿಬ್ಬರಿಗೆ ಪಾಸಿಟಿವ್ ಬರುತ್ತೆ ಅಂತಕ್ಕಂಥ ನಿರೀಕ್ಷೆ ಇದೆ. ಯಾಕೆಂದರೆ ನಿನ್ನೆ ಈ ಕೂಲಿ ಕಾರ್ಮಿಕನಿಗೆ ಪಾಸಿಟಿವ್ ಬಂದ ತಕ್ಷಣವೇ ಕುಟುಂಬಸ್ಥರನ್ನು ಟೆಸ್ಟ್ ಮಾಡಲಾಗಿತ್ತು. ಟೆಸ್ಟ್ಗೆ ಒಳಪಡಿಸಿದಾಗ ಕೊರೋನಾ ಪಾಸಿಟಿವ್ ಇರೋದು ಪತ್ತೆಯಾಗಿದೆ. ಆದರೆ ಅದನ್ನು ಅದು ಅಧಿಕೃತವಾಗಿ ಇವತ್ತು ಮಧ್ಯಾಹ್ನ 12 ಗಂಟೆಗೆ ಏನು ಮಾರ್ನಿಂಗ್ ಬುಲೆಟಿನ್ ರಿಲೀಸ್ ಆಗುತ್ತೆ, ಆ ಮಾರ್ನಿಂಗ್ ಬುಲೆಟಿನಲ್ಲಿ ಅದು ಬಿಡುಗಡೆಯಾಗುವಂತಹ ಸಾಧ್ಯತೆ ಇದೆ. ಪಬ್ಲಿಕ್ ಟಿವಿಗೆ ಆರೋಗ್ಯ ಅಧಿಕಾರಿಗಳು ಅಧಿಕೃತವಾಗಿ ಮಾಹಿತಿ ಕೊಟ್ಟಿದ್ದಾರೆ. ನಿನ್ನೆ ಆತನ ಹೆಂಡತಿ ಮತ್ತು ಮಗನನ್ನು ನಾವು ಪರೀಕ್ಷೆಗೆ ಒಳಪಡಿಸಿದ್ದೀವಿ, ಅದು ಬಹುತೇಕ ಪಾಸಿಟಿವ್ ಬರುವಂತಹ ಸಾಧ್ಯತೆ ಇದೆ ಅಂತ ಹೇಳಿದ್ದಾರೆ. ಒಂದು ವೇಳೆ ಅದು ಪಾಸಿಟಿವ್ ಬಂದಿದ್ದೇ ಆದರೆ ಈಗ ಇನ್ನೊಂದು ಲಿಂಕ್ ಶುರುವಾಗುತ್ತೆ, ಅದೇನು ಅಂತನ್ಬಿಟ್ಟು ಈ ಬಗ್ಗೆ ಮತ್ತಷ್ಟು ಮಾಹಿತಿ ಪಡೆಯೋಣ ನನ್ನ ಕೊಲೀಗ್ ಲೋಕೇಶ್ ಅವರಿಂದ. ಲೋಕೇಶ್, ನಿನ್ನೆ ಈ ಮಂಗಮ್ಮನ ಪಾಳ್ಯದ ಕೂಲಿ ಕಾರ್ಮಿಕನಿಗೆ ಏನು ಪಾಸಿಟಿವ್ ಬಂತು, ಇಮಿಡಿಯೇಟ್ ಆಗಿ ಈತನ ಜೊತೆ ಪ್ರೈಮರಿ ಕಾಂಟ್ಯಾಕ್ಟ್ನಲ್ಲಿದ್ದವರು ಎಷ್ಟು ಜನ, ಅದರಲ್ಲಿ ಕೇವಲ ಇಬ್ಬರು ಮಾತ್ರ ಈಗ ಟೆಸ್ಟ್ ಒಳಪಡಿಸಿರೋದು ಅಥವಾ ಇನ್ನೂ ಕೆಲವರ ರಿಪೋರ್ಟ್ ಬರೋ ಸಾಧ್ಯತೆ ಇದೆಯಾ? ಅರವಿಂದ್, ಈಗ ಮಂಗಮ್ಮನ ಪಾಳ್ಯ ಕೂಲಿ ಕಾರ್ಮಿಕನ ಸಂಬಂಧಪಟ್ಟಂತೆ ಒಟ್ಟು 9 ಜನರನ್ನು ಪ್ರಾಥಮಿಕ ಸಂಪರ್ಕ ಅಂತ ಗುರುತಿಸಲಾಗಿದೆ. ಅದರಲ್ಲಿ ಮೊದಲು ಅವರ ಕುಟುಂಬಸ್ಥರನ್ನು ಈಗ ಟೆಸ್ಟ್ಗೆ ಒಳಪಡಿಸಿರ್ತಕ್ಕಂಥದ್ದು, ಆ ಒಂದು ಟೆಸ್ಟಲ್ಲಿ ಅವರ ಕುಟುಂಬಸ್ಥರಲ್ಲಿ ಇಬ್ಬರಲ್ಲಿ ಈಗ ಸೋಂಕು ಪಾಸಿಟಿವ್ ಬಂದಿದೆ ಎಂಬುವಂಥ ಶಂಕೆಯನ್ನು ಈಗ ಆರೋಗ್ಯ ಇಲಾಖೆ ವ್ಯಕ್ತಪಡಿಸ್ತಾ ಇರತಕ್ಕಂಥದ್ದು. ಹೀಗಾಗಿ ಆ ಕುಟುಂಬಸ್ಥರಿಗೆ ಯಾವಾಗ ಒಂದು ರೀತಿಯ ಶಂಕೆ ವ್ಯಕ್ತವಾಯಿತೋ, ಜೊತೆಗೆ ಅವರು ಒಂದು ವಾಸವಿದ್ದಂಥ ಮನೆಯ ಸುತ್ತಮುತ್ತ ಇದ್ದ ಜನರಿಗೂ ಕೂಡ ಈಗ ಟೆಸ್ಟ್ ಮಾಡೋದಕ್ಕೆ ಆರೋಗ್ಯ ಇಲಾಖೆ ಮುಂದಾಗಿರ್ತಕ್ಕಂಥದ್ದು. ಏನು ಈ ಒಂದು ಮಂಗಮ್ಮನ ಪಾಳ್ಯದ ಕೂಲಿ ಕಾರ್ಮಿಕ ಇದ್ದ, ವಂಗಸಂದ್ರದ ಬಿಹಾರಿ ಕೂಲಿ ಕಾರ್ಮಿಕ ಮತ್ತೆ ಈತನಿಗೆ ಲಿಂಕ್ ಇತ್ತು ಎನ್ನುವಂಥದ್ದು ಈಗ ಆರೋಗ್ಯ ಇಲಾಖೆಯನ್ನು ಸ್ಪಷ್ಟಪಡಿಸಿರ್ತಕ್ಕಂಥದ್ದು. ಏನು ಈತ ಮಂಗಮ್ಮನ ಪಾಳ್ಯ ಕೂಲಿ ಕಾರ್ಮಿಕ ಮತ್ತೆ ಬಿಹಾರಿ ಕೂಲಿ ಕಾರ್ಮಿಕ ಇಬ್ಬರು ಕೂಡ ಜೊತೆಯಲ್ಲೇ ಇದ್ರು, ಜೊತೆಯಲ್ಲೇ ಕೆಲಸಕ್ಕೆ ಹೋಗ್ತಾ ಇದ್ರು ಎನ್ನುವಂಥದ್ದು ಗೊತ್ತಾಗಿದೆ. ಮಂಗಮ್ಮನ ಪಾಳ್ಯದ ಕೂಲಿ ಕಾರ್ಮಿಕ ಲಾರಿ ಡ್ರೈವರ್ ಎನ್ನುವಂಥದ್ದು ಗೊತ್ತಾಗಿದೆ. ಈತ ಏನು ಕಬ್ಬಿಣದ ಫ್ಯಾಕ್ಟರಿಯಲ್ಲಿ ಕೆಲಸ ಮಾಡ್ತಾ ಇದ್ದ, ಆ ಒಂದು ಲೋಡನ್ನು ತೆಗೆದುಕೊಂಡು ಹೋಗೋದು, ತೆಗೆದುಬರೋದು, ಅನ್ಲೋಡ್ ಮಾಡೋದು, ಈ ರೀತಿ ಕೆಲಸವನ್ನು ಇವರಿಬ್ಬರು ಒಟ್ಟಾಗಿ ಮಾಡ್ತಾ ಇದ್ರು ಎನ್ನುವಂಥದ್ದು ಗೊತ್ತಾಗಿದೆ. ಹಾಗಾಗಿ ಈತನಿಂದಲೇ ಈ ಒಂದು ಕೂಲಿ ಕಾರ್ಮಿಕನಿಗೂ ಈಗ ಸೋಂಕು ಬಂದಿದೆ ಎನ್ನುವಂಥದ್ದು ಸ್ಪಷ್ಟಪಡಿಸಿದ್ದಾರೆ. ಈಗ ಯಾವಾಗ ಈತನಿಗೆ ನಿನ್ನೆ ಸೋಂಕು ಪತ್ತೆ ಆಯಿತೋ, ತಕ್ಷಣವೇ ಅವರ ಕುಟುಂಬಸ್ಥರಿಗೆ ತ್ವರಿತಗತಿಯಲ್ಲಿ ಟೆಸ್ಟನ್ನು ಮಾಡಿದರೆ, ಟೆಸ್ಟ್ ಮಾಡಿರೋ ಹಿನ್ನೆಲೆಯಲ್ಲಿ ಆತನ ಹೆಂಡತಿ ಮತ್ತು ಮಗನಿಗೆ ಸೋಂಕು ಬಂದಿದೆ ಎನ್ನುವಂಥ ಒಂದು ಶಂಕೆಯನ್ನು ಈಗ ಆರೋಗ್ಯ ಇಲಾಖೆ ವ್ಯಕ್ತಪಡಿಸ್ತಾ ಇರತಕ್ಕಂಥದ್ದು. ಯಾವಾಗ ಈ ಒಂದು ಸೋಂಕು ಪತ್ತೆ ಆಯಿತು ಅವರ ಕುಟುಂಬಸ್ಥರಲ್ಲಿ, ಈಗ ಅವರು ವಾಸ ಇರತಕ್ಕಂಥ ಸುತ್ತಮುತ್ತ ಇರತಕ್ಕಂಥ ನಿವಾಸಿಗಳಿಗೆ ಈಗ ಟೆಸ್ಟ್ ಮಾಡೋದಕ್ಕೆ ಆರೋಗ್ಯ ಇಲಾಖೆ ಮುಂದಾಗಿರ್ತಕ್ಕಂಥದ್ದು. ಅರವಿಂದ್, ಸುಮಾರು ಈತನಿಂದ ಪ್ರೈಮರಿ ಕಾಂಟ್ಯಾಕ್ಟ್ನಲ್ಲಿ ಇರತಕ್ಕಂಥವರ ಸಂಖ್ಯೆ ಎಷ್ಟು ಅಂತ ಗೊತ್ತಾಯ್ತಾ ಲೋಕೇಶ್? ಸದ್ಯಕ್ಕೆ ಈಗ ಅವರ ಪ್ರೈಮರಿ ಕಾಂಟ್ಯಾಕ್ಟ್ 9 ಜನ ಅಂತ ಹೇಳಲಾಗ್ತಾ ಇದೆ, ಆದರೆ ಸೆಕೆಂಡರಿ ಕಾಂಟ್ಯಾಕ್ಟ್ ಯಾರು ಅಂತ ಇನ್ನು ಆರೋಗ್ಯ ಇಲಾಖೆ ಸ್ಪಷ್ಟಪಡಿಸಲ್ಲ. ಅವರ ಮನೆಯ ಸುತ್ತಮುತ್ತ ವಾಸ ಇದ್ದಂಥವರೆಲ್ಲರೂ ಕೂಡ ಈಗ ಸೆಕೆಂಡರಿ ಕಾಂಟ್ಯಾಕ್ಟ್ ಎನ್ನುವಂಥದ್ದು ಗೊತ್ತಾಗ್ತಾ ಇದೆ. ಮೊದಲಿಗೆ ಪ್ರೈಮರಿ ಕಾಂಟ್ಯಾಕ್ಟ್ ಅಂದರೆ ಅವರ ಮಗ ಮತ್ತು ಹೆಂಡತಿ, ಜೊತೆಗೆ ಅವರ ಪಕ್ಕದ ಮನೆಯಲ್ಲಿ ಅವರ ಸಂಬಂಧಿಕರೇ ಅವರು ವಾಸ ಇದ್ರು ಅನ್ನುವಂಥದ್ದು. ಅವರೆಲ್ಲರೂ ಕೂಡ ಒಂದೇ ಮನೆಯಲ್ಲಿ ಇದ್ರು, ಒಂದೇ ಮನೆಯಲ್ಲಿ ವಾಸ ಮಾಡ್ತಾ ಇದ್ರು ಅನ್ನುವಂಥ ಗೊತ್ತಾಗ್ತಾ ಇದೆ. ಅವ್ರ ಮನೆಗೆ ಇವ್ರು ಹೋಗ್ತಾ ಇದ್ರು, ಇವ್ರ ಮನೆಗೆ ಇವ್ರು ಬರ್ತಾ ಇದ್ರು, ಒಂದೇ ಮನೆಯಲ್ಲಿ ಮಲ್ಕೊಳ್ತಾ ಇದ್ರು ಅನ್ನುವಂಥದ್ದು. ಈ ಬಿಹಾರಿ ಕೂಲಿ ಕಾರ್ಮಿಕರ ಕತೆ ಎಷ್ಟು, ಅವರು ಒಂದು ಮನೆ ಬೇರೆ ಬೇರೆ ಮನೆಯಲ್ಲಿದ್ರು ಕೂಡ ಊಟವನ್ನೆಲ್ಲ ಒಂದೇ ಮನೆಯಲ್ಲೇ ಮಾಡ್ತಾ ಇದ್ರು, ಒಂದೇ ಜಾಗದಲ್ಲೇ ಮಲ್ಕೊಳ್ತಾ ಇದ್ರು. ಈ ರೀತಿ ಆಗಿದ್ದರಿಂದ ಸೋಂಕು ಜಾಸ್ತಿ ಆಗೋದಕ್ಕೆ, ಹೊಂಗಸಂದ್ರದಲ್ಲಿ ಸೋಂಕು ಜಾಸ್ತಿ ಆಗೋದಕ್ಕೆ ಕಾರಣ ಆಯಿತು. ಈಗ ಒಂದು ಮಂಗಮ್ಮನ ಪಳ್ಳದಲ್ಲೂ ಕೂಡ ಇದೇ ರೀತಿ ಸೋಂಕಿನ ಸಂಖ್ಯೆ ಜಾಸ್ತಿ ಆಗ್ತಾ ಹೋಗುತ್ತೆ ಅನ್ನುವಂಥದ್ದು ಇಲ್ಲಿ ಗೊತ್ತಾಗ್ತಾ ಇದೆ ಅರವಿಂದ್. ಓಕೆ, ಈ 9 ಜನ ಪ್ರೈಮರಿ ಕಾಂಟ್ಯಾಕ್ಟ್ನಲ್ಲಿ ಏನಿದ್ದಾರೆ, ಈ 9 ಜನರಿಗೆ ಟೆಸ್ಟ್ ಮಾಡಿದಾರ? ಹೌದು, ಈಗಾಗಲೇ ನಿನ್ನೆ ಏನು
ಆತನಿಗೆ ಪಾಸಿಟಿವ್ ಬಂತು. ಬಂದ ತಕ್ಷಣವರ ಮೂರು ಜನ ಕುಟುಂಬಸ್ಥರಿಗೆ ಈಗ ಒಂದು ಟೆಸ್ಟ್ ಮಾಡಿದರೆ ಇನ್ನ ಒಂದು ಆರು ಜನರಿಗೆ ಈಗ ಟೆಸ್ಟ್ ಮಾಡಬೇಕು ಅಂತ ಆರೋಗ್ಯ ಇಲಾಖೆ ಮುಂದಾಗಿರ್ತದೆ. ಅದರ ಸ್ಯಾಂಪಲ್ ಕೂಡ ಕಳಿಸಿದೆ, ಆಗಲೇ ಟೆಸ್ಟ್ ಆಗಿದೆ, ಸ್ಯಾಂಪಲ್ ಕಳಿಸಿದೆ, ಆ ಒಂದು ರಿಸಲ್ಟ್ ಕೂಡ ಬಂದಿರತಕ್ಕಂಥದ್ದು. ಈ ಒಂದು ಕೂಲಿ ಕಾರ್ಮಿಕನ ಕುಟುಂಬಸ್ಥರ ಮನೆಯಲ್ಲೇ ಇರೋ ಕಾರಣದಿಂದಾಗಿ ಇವ್ರದ್ದು ಬೇಗ ಟೆಸ್ಟ್ ಮಾಡಿದ್ದಾರೆ. ಏಕೆಂತಂದರೆ ಇವರು ಎಲ್ಲಿ ಓಡಾಡ್ಬಿಡ್ತಾರೋ, ಬೇರೆ ಬೇರೆ ಕಡೆ ಜಾಗದಲ್ಲಿ ಓಡಾಡ್ಬಿಡ್ತಾರೋ ಅನ್ನೋ ಭೀತಿಯಿಂದಾಗಿ ಫಸ್ಟ್ ಟೆಸ್ಟ್ ಮಾಡಿದಾಗ ಇವರಿಗೆ ಪಾಸಿಟಿವ್ ಬಂದಿರತಕ್ಕಂಥದ್ದು. ಹಾಗಾಗಿ ಬಂದಿರೋ ಪಾಸಿಟಿವ್ ಬಂದಿರುವ ಶಂಕೆ ವ್ಯಕ್ತವಾಗಿದೆ. ಹಾಗಾಗಿ ಇವ್ರನ್ನ ಕ್ವಾರಂಟೈನ್ ಮಾಡಿದ್ದಾರೆ. ಆ ಕ್ವಾರಂಟೈನ್ ಮಾಡಿಬಿಟ್ಟು ಎಲ್ಲೂ ಹೋಗಬಾರ್ದು ಎನ್ನುವಂಥ ಈಗ ಆ ಒಂದು ಆರೋಗ್ಯ ಇಲಾಖೆ ಸ್ಪಷ್ಟಪಡಿಸಿದ್ರೆ. ಇನ್ನೊಂದು ಕೆಲವಿಷ್ಟು ಮಂದಿ ಏನಿದ್ದಾರೆ ಪ್ರೈಮರಿ ಕಾಂಟ್ಯಾಕ್ಟ್ನಲ್ಲಿ, ಅವರ ಒಂದು ಟೆಸ್ಟ್ ಕೂಡ ಈಗ ಆ ಲ್ಯಾಬ್ಗೆ ಕಳಿಸಿರ್ತಕ್ಕಂಥದ್ದು ಸ್ಯಾಂಪಲ್ಲು. ಅದರ ಒಂದು ರಿಸಲ್ಟ್ಗೋಸ್ಕರ ಈಗ ಆರೋಗ್ಯ ಇಲಾಖೆ ಅಧಿಕಾರಿಗಳು ವೆಯ್ಟ್ ಮಾಡ್ತಾ ಇದ್ದಾರೆ. ಬಹುಶಃ ಬೆಳಿಗ್ಗೆ ಮಾರ್ನಿಂಗ್ ಬುಲೆಟಿನ್ನಲ್ಲಿ ಎಲ್ಲರ ಒಂದು ರಿಸಲ್ಟನ್ನು ಈಗ ಆರೋಗ್ಯ ಇಲಾಖೆ ಬಿಡುಗಡೆ ಮಾಡುತ್ತೆ. ಅರವಿಂದ್, ಥ್ಯಾಂಕ್ ಯು ತಮ್ಮೆಲ್ಲ ಮಾಹಿತಿಗಾಗಿ. ಲೋಕೇಶ್, ಧನ್ಯವಾದಗಳು.